ಡಿಯರ್ ದಾವಣಗೆರೆ ಪೀಪಲ್, ನಾನು ಯೋಗೀಶ್ ಸಹ್ಯಾದ್ರಿ ಅಂತೇಳಿ ವೃತ್ತಿಯಲ್ಲಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಜೊತೆಗೆ ನಮ್ಮ ಊರು ಚಿತ್ರದುರ್ಗ. ಸೊ ಇವತ್ತು ಟುಡೇ ನಾವೇನು ಮಾಡಿದ್ದೀವಿ ಅಂದರೆ ವಿ ಕೇಮ್ ಟು ಗ್ಲಾಸ್ ಹೌಸ್, ದಾವಣಗೆರೆ ಗ್ಲಾಸ್ ಹೌಸ್. ಭಾಳ ಬ್ಯೂಟಿಫುಲ್ ಪ್ಲೇಸ್ ಇದು. ಸೊ ನೀವು ನೋಡ್ತಾ ಇರ್ಬೋದು, ದಿಸ್ ಈಸ್ ಗ್ಲಾಸ್ ಹೌಸ್, ವೆರಿ ಬ್ಯೂಟಿಫುಲ್ ಪ್ಲೇಸ್, ಸಿಚುವೇಟೆಡ್ ಇನ್ ದಾವಣಗೆರೆ, ದಾವಣಗೆರೆ ಸಿಟಿ. ಸೊ ಬ್ಯೂಟಿಫುಲ್ ಆಗಿದೆ. ಇದು ಸ್ಟಾರ್ಟ್ ಆಗಿ 1 ಇಯರ್ ಆಯಿತು. ಸೊ ಈ 1 ಇಯರಿಂದ ಇಟ್ ಹ್ಯಾಸ್ ನೋ ಇಟ್ ಈಸ್ ಸರೌಂಡೆಡ್ ಬೈ ಅ ವಾಸ್ಟ್ ಪಾರ್ಕ್. ಸೊ ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಆಗಿರೋಂಥದ್ದು, ತುಂಬ ಬ್ಯೂಟಿಫುಲ್ ಪ್ಲೇಸು. ಸೊ ನೀವೆಲ್ಲರೂ ಕೂಡ ಇಲ್ಲಿಗೆ ಬರಬೇಕು. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ, ಮೂಲೆ ಮೂಲೆಗಳಿಂದ ಈ ಗ್ಲಾಸ್ ದಾವಣಗೆರೆ ನೀವು ಬಂದರೆ, ದಾವಣಗೆರೆ ಈಸ್ ವೆರಿ ಫೇಮಸ್ ಫಾರ್ ಬೆಣ್ಣೆ ದೋಸೆ. ಅದೇ ಆದರೆ ಈಗ ಅದ್ರ ಜೊತೆಗೆ ಇನ್ನೂ ಕೂಡ ಎಡಿಷನ್ಸ್ ಆಗಿದ್ದಾವೆ. ಸೊ ಒಂದು ತೋಟಗಾರಿಕಾ ಇಲಾಖೆ ಕರ್ನಾಟಕ ಸರ್ಕಾರ ಭಾಳ ಅತ್ಯುತ್ತಮವಾದಂಥ ಒಂದು ಐಡಿಯಾ ಮತ್ತು ಒಂದು ಯೋಜನೆ ಹಾಕ್ಕೊಂಡು ಇದನ್ನು ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೊ ಗ್ಲಾಸ್ ಹೌಸ್ ದಾವಣಗೆರೆ, ಐ ವೆಲ್ಕಮ್ ಆಲ್ ಆಫ್ ಯು. ಆ್ಯಂಡ್ ಇಲ್ಲಿ ವರ್ಕ್ ಮಾಡೋ ಅಂಥವರು ಹೆಸರು ಏನು ಹೆಸರು ಕಾಶಪ್ಪ. ಇವರು ಕಾಶಪ್ಪ ಅಂತೇಳಿ ಇಲ್ಲಿ ವರ್ಕ್ ಮಾಡ್ತಾರೆ ಸೆಕ್ಯೂರಿಟಿ ಗಾರ್ಡ್ ಆಗಿ. ಇವರುಗಳ ಪ್ರಾಮಾಣಿಕತೆ ಕೂಡ ತುಂಬ ಇಂಪಾರ್ಟೆಂಟು. ಎಲ್ಲ ಜನರನ್ನ ಇವರು ಸರಿಯಾದ ರೀತಿಯಲ್ಲಿ ಹೋಗುವಂಥ ರೀತಿ ಆಗಿರ್ಬೋದು, ಆ ಪಾರ್ಕ್ ಮೇಲೆ ಯಾರು ನಡೆದಾಡಬಾರ್ದು, ಅದನ್ನೆಲ್ಲ ತುಂಬ ನೀಟಾಗಿ ಸೇಫ್ ಆಗಿ ಇಡೋಕ್ಕೆ ತುಂಬ ವರ್ಕ್ ಮಾಡ್ತಾರೆ. ಆಮೇಲೆ ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ತೋಟಗಾರಿಕಾ ಇಲಾಖೆಯಿಂದ ಮಾಡಿದಂಥ ವೆರಿ ಬ್ಯೂಟಿಫುಲ್, ಒನ್ ಆಫ್ ದಿ ಬ್ಯೂಟಿಫುಲ್ ಸ್ಪಾಟ್ಸ್ ಆಫ್ ದಾವಣಗೆರೆ ಸಿಟಿ ಆ್ಯಂಡ್ ದಾವಣಗೆರೆ ಡಿಸ್ಟ್ರಿಕ್ಟ್. ಸೊ ಇಲ್ಲೇ ಪಕ್ಕದಲ್ಲೇ ನಿಮ್ಗೆ ಲೇಕ್ ಇದೆ, ಐ ವಿಲ್ ಟೇಕ್ ಯು ಟು ದ ಲೇಕ್ ದೇರ್ ಆಮೇಲೆ. ಆ್ಯಂಡ್ ಈಗ ಸೊ ವಿ ಆರ್ ಗೋಯಿಂಗ್ ಟು ದ ಇನ್ಸೈಡ್ ಆಫ್ ಬ್ಯೂಟಿಫುಲ್ ಥಿಂಗ್, ದ ಗ್ಲಾಸ್ ಹೌಸ್. ಸೊ ಏಟ್ ಸ್ಟೆಪ್ಸ್ ಇರೋಂಥ ದಾವಣಗೆರೆ ಗ್ಲಾಸ್ ಹೌಸ್, ತುಂಬ ಬ್ಯೂಟಿಫುಲ್ ಸ್ಪಾಟ್ ಇದು. ಸೊ ಈ ಸ್ಪಾಟ್ಗೆ, ಈ ಒಂದು ಪ್ಲೇಸ್ಗೆ ನೀವು ಬರಬೇಕು. ಬ್ರಿಂಗ್ ಆಲ್ ಯುವರ್ ಚಿಲ್ಡ್ರನ್, ಕಮ್ ವಿತ್ ಅ ಫ್ಯಾಮಿಲಿ. ಫ್ಯಾಮಿಲಿ ಜೊತೆ ಬಂದರೆ ನೀವು ತುಂಬ ಎಂಜಾಯ್ ಮಾಡ್ತೀರಾ, ಬಿಕಾಸ್ ಇಟ್ಸ್ ಇಲ್ಲಿ ತುಂಬ ಒಳ್ಳೆ ಬ್ಯೂಟಿಫುಲ್ ಪಾರ್ಕ್ ಇದೆ. ಸೊ ತುಂಬ ಚೆನ್ನಾಗಿದೆ, ವಿ ಕ್ಯಾನ್ ಎಂಜಾಯ್ ಅ ಲಾಟ್. ಸೊ ಒಳಗಡೆ ಬಂದರೆ ನಿಮಗೆ ನೀವು ಎಂಟರ್ ಇನ್ ಟು ದ ಗ್ಲಾಸ್ ಹೌಸ್, ನಿಮ್ಗಡೆ ಕೂತ್ಕೊಳ್ಳಿಕ್ಕೆ ಆಸನಗಳನ್ನು ಮಾಡಿದ್ದಾರೆ. ಆರಾಮಾಗಿ ಕೂತ್ಕೊಂಡು, ಮಕ್ಕಳ ಜೊತೆ ಕೂತ್ಕೊಂಡು, ನೀವೆಲ್ಲರೂ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಯು ಕ್ಯಾನ್ ಡಿಸ್ಕಸ್ ಆ್ಯಂಡ್ ಯು ಕ್ಯಾನ್ ಚಾಟ್, ಯು ಕ್ಯಾನ್ ಲಾಫ್ ಆ್ಯಂಡ್ ಯು ಕ್ಯಾನ್ ಎಂಜಾಯ್. ಸೊ ತುಂಬ ಚೆನ್ನಾಗಿದೆ. ದಟ್ ಈಸ್ ದ ಸೆಂಟರ್, ದಟ್ ಈಸ್ ದ ಸೆಂಟರ್ ಆಫ್ ಯುನೋ ದಿಸ್ ಗ್ಲಾಸ್ ಹೌಸ್. ತುಂಬ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಕ್ಲೀನ್ನೆಸ್ ಕೂಡ ಮೈಂಟೈನ್ ಮಾಡಿದ್ದಾರೆ. ಆ್ಯಂಡ್ ಸೊ ಫಾಸ್ಟಾಗಿ ನಾವೇನಾದರೂ ಮುಂದಕ್ಕೆ ಹೋಗಿ ಅಂದರೆ ನೀವು ಮೇಲ್ಗಡೆನೂ ಕೂಡ ನೋಡ್ಬೋದು ನೀವು. ಸೊ ಇಟ್ ಈಸ್ ಕವರ್ಡ್ ಅಪ್ ವಿತ್ ಗ್ಲಾಸ್, ಕಂಪ್ಲೀಟ್ಲಿ ಗ್ಲಾಸ್. ಇದಕ್ಕೆ 1, 2, 3, 4 ಡೋರ್ಸ್ ಇದೆ, 4 ways ಇದೆ. ಸೊ 4 ಕಡೆಯಿಂದ ನೀವು ಯಾವ ಕಡೆಯಿಂದ ನಾನು ಬರ್ಬೋದು. ದೇರ್ ಈಸ್ ಸ್ಪೇಸ್ ಫಾರ್ ಪಾರ್ಕಿಂಗ್ ಇನ್ ಫ್ರಂಟ್ ಆಫ್ ದಿಸ್ ಗ್ಲಾಸ್ ಹೌಸ್. ತುಂಬ ಚೆನ್ನಾಗಿ, ತುಂಬ ನೀಟಾಗಿ, ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ. ಆ್ಯಂಡ್ ನಿಮ್ಗೆ ಒಳಗಡೆ ಬಂದರೆ ಇನ್ಸೈಡ್ ದ ಗ್ಲಾಸ್ ಹೌಸ್ ನಿಮಗೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲ ಕಡೆ ಕೂಡ ನಿಮಗೆ ಡಿಫ್ರೆಂಟ್ ಬೇರೆ ಬೇರೆ ವಿದೇಶಗಳಿಂದ ತರಿಸಿರೋಂಥ ಸಸ್ಯ ಸಂಕುಲ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಜಾತಿಯ ಸಸ್ಯಗಳು, ಎಸ್ಪೆಷಲಿ ಬೋನ್ಸಾಯ್ ಆರ್ಟ್ ಇರೋವಂಥ ತುಂಬ ಡಿಫ್ರೆಂಟ್ ಆಗಿರೋಂಥ ತುಂಬ ವಂಡರ್ಫುಲ್ ಪ್ಲ್ಯಾಂಟ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಇಲ್ಲಿ, ನಿಮ್ಮ ಪಕ್ಕದಲ್ಲೇ ಇರುತ್ತೆ ಅದು. ಸೊ ತುಂಬ ಚೆನ್ನಾಗಿದೆ, ಅಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಆಸನಗಳು ಮಾಡಿರೋದು, ಇಟ್ಸ್ ಅ ವಂಡರ್ಫುಲ್. ಹಾಗೆ ನಾವು ಮುಂದಕ್ಕೆ ಹೋದರೆ ಇಲ್ಲಿ ಇನ್ಸೈಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಇಲ್ಲಿ ಏನಂದರೆ ವೆರಿ ಇಂಪಾರ್ಟೆಂಟ್, ನೀವು ವೆನ್ ಯು ಕಮ್ ಹಿಯರ್ ದೇರ್ ಈಸ್ ಅ ಲೇಕ್ ಬಿಸೈಡ್, ಇಲ್ಲೇ ನಿಮಗೆ ಲೇಕ್ ಸಿಗುತ್ತೆ, ತುಂಬ ಒಳ್ಳೆಯ ನ್ಯಾಚುರಲ್ ವ್ಯೂ ಸಿಗುತ್ತೆ ನಿಮಗೆ. ಆ್ಯಂಡ್ ಸಾಟರ್ಡೇ ಆ್ಯಂಡ್ ಸಂಡೇಸ್, ಯೂಶ್ವಲಿ ಸಾಟರ್ಡೇಸ್ ಆ್ಯಂಡ್ ಸಂಡೇಸ್ ಆ್ಯಂಡ್ ಎನಿ ಜನರಲ್ ಹಾಲಿಡೇಸ್ ಇಲ್ಲಿ ತುಂಬ ರಶ್ ಇರುತ್ತೆ. ತುಂಬ ಜನ ದಾವಣಗೆರೆ ಜನ ತುಂಬ ಜನ ಇಲ್ಲಿ ಬಂದು ಎಂಜಾಯ್ ಮಾಡ್ತಾರೆ, ಸುಮಾರು ಹೊತ್ತು ಇಲ್ಲಿ ಸಮಯ ಕಳೀತಾರೆ. ಆ್ಯಂಡ್ ಮಾರ್ನಿಂಗ್ ವಾಕಿಂಗ್ ಲವರ್ಸ್ ಏನಿದ್ದಾರೆ ಅವರೆಲ್ಲ ವಾಕ್ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ. ಬಟ್ ಒನ್ ಥಿಂಗ್, ಇಲ್ಲಿ ನಿಮಗೆ ಒಳಗಡೆ ಬಂದಾಗ ಎಂಟ್ರೆನ್ಸ್ ಫೀ ಇರುತ್ತೆ, ಅದು ಭಾಳ ಲಿಮಿಟೆಡ್, ವೆರಿ ಕನ್ಸಿಷನ್ ಪ್ರೈಸಲ್ಲಿ, ಜಸ್ಟ್ 20 ರುಪೀಸ್ ಆ್ಯಂಡ್ 10 ರುಪೀಸ್ ಫಾರ್ ಚಿಲ್ಡ್ರನ್, 20 ರುಪೀಸ್ ಫಾರ್
ಅಡಲ್ಟ್ಸ್ ಅಷ್ಟೇ ಫೀಸ್ ಇದೆ, ತುಂಬ ಲಾಸ್ ಅಂತ ಅನಿಸಲ್ಲ. ಆ್ಯಂಡ್ ಅವರ್ ಪ್ಲೇಸ್ ಕರ್ನಾಟಕ, ಸೊ ಕರ್ನಾಟಕದಲ್ಲಿ ಈಗ ಎಲ್ರಿಗೂ ಎಲ್ಲರಲ್ಲೂ ಕೂಡ ನಿಮಗೆ ಗೊತ್ತಿರೋ ಒಂದು ಕೂಗಿದೆ ಏನಂದರೆ ಕರ್ನಾಟಕದಲ್ಲಿ ತುಂಬ ಒಳ್ಳೊಳ್ಳೆ ಸ್ಪಾಟ್ಸ್ ಇದ್ದಾವೆ, ಆದರೆ ಅದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಒಂದಷ್ಟು ಹಣ ಕೊಡಬೇಕು. ಸೊ ದಟ್ ಇಸ್ ದ ಎಂಟ್ರಿ ಫೀ ಆ್ಯಂಡ್ ದಟ್ ವಿ ಮಸ್ಟ್ ಪೇ ದಟ್. ಸೊ ಹಾಗಾಗಿ ಚಿತ್ರದುರ್ಗದಿಂದ ಬಂದಂಥ ನಮಗೆ ಇದು ಒಂದು ಹೊಸತನ ತುಂಬ ಇದೆ, ಖುಷಿಯಾಗುತ್ತೆ ನೋಡಲಿಕ್ಕೆ. ಆ್ಯಂಡ್ ದಿಸ್ ಇಸ್ ದ ಸೇಫ್ ಕೇರ್, ಸೊ ದಿಸ್ ಈಸ್ ಅನ್ ಆರ್ಟ್ ಲೈಫ್. ವಾಂಟೆಡ್ ಆ್ಯಕ್ಚುಲಿ, ಬೇಕಾಗಿತ್ತು ನಮ್ಮ ಕರ್ನಾಟಕಕ್ಕೆ ಇಂಥ ಒಂದು ಗ್ಲಾಸ್ ಹೌಸ್. ಬಿಕಾಸ್ ನಾವು ಡೆಲ್ಲಿಯಲ್ಲಿ ಲೋಟಸ್ ಮಹಲ್ನ ನೋಡಿದ್ದೀವಿ, ಡೆಲ್ಲಿಯಲ್ಲಿ ಲೋಟಸ್ ಮಹಲ್ ನೋಡಿದ್ದೀವಿ, ಹಾಗೆ ಆ ಲೋಟಸ್ ಮಹಲ್ ಯಾವ ಥರ ಏನು ಇದೆ ಒಂದು ಅಟ್ಲೀಸ್ಟ್ ಅದಕ್ಕೊಂದು ಹೋಲಿಕೆ ಕೂಡ ನಾವು ಮಾಡ್ಬೋದು ಇದನ್ನು. ಅಂದರೆ ಬಿಕಾಸ್ ನಮ್ಮ ಪ್ಲೇಸ್ ಯಾವಾಗಲೂ ನಮಗೆ ದೊಡ್ಡದು, ನಮ್ಮ ಊರು ನಮ್ಗೆ ಯಾವಾಗಲೂ ಚಂದ. ಸೊ ನಮ್ಮೂರಿನಲ್ಲಿ ಏನಿದೆ ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ದಾವಣಗೆರೆ ಪೀಪಲ್, ಐ ರಿಯಲಿ ಅಪ್ರಿಷಿಯೇಟ್ ಆಲ್ ಆಫ್ ಯು ಫಾರ್ ಹ್ಯಾವಿಂಗ್ ದಿಸ್ ಬ್ಯೂಟಿಫುಲ್ ನೋ ಪ್ಲೇಸ್ ಆ್ಯಂಡ್ ಆರ್ಕಿಟೆಕ್ಚರ್. ಇದು ಇಂಜಿನಿಯರ್ಸಿಂಗ್ ಕೂಡ, ಇಂಜಿನಿಯರಿಂಗ್ ವರ್ಕ್ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಹಾಗೆ ನೀವು ವಾಕ್ ಹಿಯರ್ ದಿಸ್ ಪ್ಲೇಸ್, ದಿಸ್ ವೇ ವಿಲ್ ಓಪನ್ ಅಪ್ ಯು ಇಂಟು ಎ ಡಿಫ್ರೆಂಟ್ ವರ್ಲ್ಡ್. ಸೊ ಅಲ್ಲಿ ಬೇರೆ ಬೇರೆ ಜಾತಿಯ ಸಸ್ಯಗಳು ಆ್ಯಂಡ್ ಬೇರೆ ಬೇರೆ ರೀತಿಯ ಆರ್ಟ್ ವರ್ಕ್ ಆಗಿರ್ಬೋದು, ಪ್ಲ್ಯಾಂಟಲ್ಲೇ ಇಲ್ಲಿ ಆರ್ಟ್ ವರ್ಕ್ ಸಿಗುತ್ತೆ. ಸೊ ಆ ಥರ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಗ್ಲಾಸ್ ಎಲ್ಲೂ ಕೂಡ ಹಾರ್ಶ್ ಅನ್ಸಲ್ಲ, ಎಲ್ಲೂ ಬ್ರೇಕಪ್ ಆಗಿಲ್ಲ, ಏನು ಡ್ಯಾಮೇಜ್ ಆಗಿಲ್ಲ, ತುಂಬ ಚೆನ್ನಾಗಿದೆ, ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ವೆರಿ ನೈಸ್ ಇಟ್ ಇಸ್. ಆ್ಯಂಡ್ ಹಾಗೆ ನೀವು ಮೇಲ್ಗಡೆ ನೋಡಬೇಕು ಆ ಒಂದು ಏನು ಆರ್ಟ್ ವರ್ಕ್ ಮಾಡಿದ್ದಾರೆ ಇಲ್ಲಿ, ಅದರಿಂದ ನೀವು ಸುಮ್ಮನೆ ಹಾಗೆ ನೀವು ಮೇಲ್ಗಡೆ ನೋಡಬೇಕು, ತುಂಬ ಚೆನ್ನಾಗಿದೆ. ಅದು ಸೆಂಟರ್ ಲೋಟಸ್ ಮಹಲಲ್ಲಿ ತುಂಬ ಒಳ್ಳೆ ಫೀಲಿಂಗ್ ಆಗುತ್ತೆ, ಅದೇ ಥರ ಒಳ್ಳೆ ಫೀಲಿಂಗ್ ಬರುತ್ತೆ. ನಿಮಗೆ ಸಂಜೆ ಆಫ್ಟರ್ 6 PM ನೀವು ಬಂದರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಆ್ಯಂಡ್ ಯು ಕ್ಯಾನ್ ಸಿಟ್ ಹಿಯರ್ ಆ್ಯಂಡ್ ಚಾಟ್, ಡಿಸ್ಕಸ್, ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್. ಲೆಟ್ಸ್ ಗೋ ಇನ್ ಟು ದ ಪಾರ್ಕ್. ಸೊ ಇಲ್ಲಿ ಈ ವೇನಲ್ಲಿ ನಿಮಗೆ ಪಾರ್ಕ್ ಬಂದರೆ ಇನ್ನೊಬ್ಬರು ಕೂಡ ಫಿಟ್ನೆಸ್ ಇದ್ದಾರೆ, ಬನ್ನಿ. ಇವ್ರ ಹೆಸರು ಅಂಜನಪ್ಪ ಅಂತ, ಇವರು ಕೂಡ ಇದು ದಿಸ್ ದ ಏನೋ ಥರ್ಡ್ ಇದು ಎಂಟ್ರೆನ್ಸ್ ಇದು. ಸೊ 4 ಎಂಟ್ರೆನ್ಸ್ ಇದೆ ಅಂತ ಹೇಳಿದ್ನಲ್ಲ ನಾನು, ಇದರಲ್ಲಿ. ಸೊ ಅಂಜನಪ್ಪ ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಇಲ್ಲಿ ಎಲ್ಲ ಮೇಂಟೆನೆನ್ಸ್ನ ನೋಡ್ಕೊಳ್ತಾರೆ, ಯಾರು ಜನ ಏನು ತಪ್ಪು ಮಾಡಬಾರ್ದು, ಏನು ಪ್ರಾಬ್ಲಮ್ ಮಾಡಬಾರ್ದು ಅಂತ ನೋಡ್ಕೊಳ್ತಾರೆ. ಸೊ ವಿ ಮಸ್ಟ್ ಅಪ್ರಿಷಿಯೇಟ್ ದೀಸ್ ಪೀಪಲ್, ಇವರುಗಳಿಂದ ಸೇಫ್ಟಿ ಚೆನ್ನಾಗಿ ಕಾಪಾಡ್ಕೊಳ್ತಾರೆ ಇವರು. ಅಂಜನಪ್ಪ ಥ್ಯಾಂಕ್ ಯು. ಸೊ ತುಂಬ ಬ್ಯೂಟಿಫುಲ್ ಪ್ಲೇಸಿಗೆ ನಾವು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಯಾರಿಗಾದರೂ ಗೊತ್ತಿಲ್ಲ ಇದ್ರ ಬಗ್ಗೆ, ರಾಜರ ಮನೆಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ಬನ್ನಿ, ಬಂದು ಈ ಪ್ಲೇಸನ್ನು ವಿಸಿಟ್ ಮಾಡಿ, ಇದು ಈ ಒಂದು ಎನ್ವೈರನ್ಮೆಂಟ್ನ ಎಂಜಾಯ್ ಮಾಡಿ. ಯಾಕೆಂದರೆ ಈಗ ನಿಮಗೆ ಪಕ್ಕದಲ್ಲಿ ನೋಡ್ಬೋದು ನೀವು, ನನ್ನ ಲೆಫ್ಟ್ ಸೈಡ್ಗೆ ದೇರ್ ಇಸ್ ಅ ವಂಡರ್ಫುಲ್ ಪಾರ್ಕ್. ನ್ಯಾಚುರಲ್ ಇದನ್ನು ಕೂಡ ಯೂಸ್ ಮಾಡಿಕೊಂಡು, ತೋಟಗಾರಿಕೆ ಇಲಾಖೆ ಆಗಿರೋದ್ರಿಂದ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಯ್ ಸಮೀರ್, ಕಮ್ 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 ಬಾ. ಯಾವ ಊರು ತಮ್ಮನ್ನ? ಯಾವ ಊರಿಂದ ಬಂದಿದೆಯಾ? ಯಾವ ಊರಿಂದ? ದಾವಣಗೆರೆ. ಇದೇ ಊರಾ? ಇದೇ ಊರಾ? ಹರಪನಹಳ್ಳಿಯಿಂದ ಇವಳು ಬಂದಿದ್ದಾಳೆ. ಇದೇ ಥರ ಸ್ಕೂಲ್ ಮಕ್ಕಳು, ತುಂಬ ಸ್ಕೂಲ್ ಮಕ್ಕಳು ನಿಮ್ಗೆ ಅಲ್ಲೆಲ್ಲ ಕಾಣಿಸ್ತಾರೆ, ತುಂಬ ಸ್ಕೂಲ್ ಮಕ್ಕಳು ಬರ್ತಾರೆ ಇಲ್ಲಿ. ಸೊ ಅದೇ ಎಂಜಾಯ್, ಓಕೆ ಬಾಯ್. ಚೆನ್ನಾಗಿದೆಯಾ ಗಾಜಿನ ಹೌಸು? ಹಾಂ, ಓಕೆ ಗುಡ್. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಖುಷಿ ಇದೆ ಮಕ್ಕಳಿಗೆ. ಸೊ ಟೀಚರ್ಸ್ಗೆ ಐ ವುಡ್ ಲೈಕ್ ಟು ಟೆಲ್, ಆ್ಯಸ್ ಅ ಟೀಚರ್ ಐ ವುಡ್ ಲೈಕ್ ಟು ಯು ನೋ ಸಜೆಸ್ಟ್ ಆಲ್ ಆಫ್ ಯು,
ಟೀಚರ್ಸ್ ಪ್ಲೀಸ್ ಥಿಂಕ್ ಆಫ್ ದಿಸ್ ಒನ್ ಆಲ್ಸೋ ಇನ್ ದಾವಣಗೆರೆ. ದಾವಣಗೆರೆ ಅಂದರೆ ಬರೀ ಜವಳಿ ಅಷ್ಟೇ ಅಲ್ಲ, ದಾವಣಗೆರೆ ಅಂದರೆ ಬರೀ ಉದ್ಯಮ ಅಷ್ಟೇ ಅಲ್ಲ, ದಾವಣಗೆರೆ ಅಂದರೆ ಬೇರೆ ಥರದ್ದು ಕೂಡ ಇದೆ. ಬರೀ ಬೆಣ್ಣೆ ದೋಸೆ ಅಷ್ಟೇ ಅಲ್ಲ, ಮೆಣಸಿನ್ಕಾಯಿ ಬಜ್ಜಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವೆಲ್ಲದ್ರ ಜೊತೆಗೆ ಗಾಜಿನ ಮನೆ ಇದೆ ಈಗ ನಿಮಗೆ ನೋಡೋಕ್ಕೆ. ಸೊ ಇಲ್ಲಿ ನೀವು ಇನ್ಸ್ಟ್ರಕ್ಷನ್ ನೋಡ್ಬೋದು ನಿಮಗೆ. ಆ್ಯಂಡ್ ಕಂಪಲ್ಸರಿಯಾಗಿ ನೀವು ಇಲ್ಲಿ ಬಂದಾಗ ಎಲ್ಲ ಕಡೆ ನಿಮಗೆ ಡಸ್ಟ್ಬಿನ್ಸ್ ಇದೆ, ಡಸ್ಟ್ಬಿನ್ಸ್ ಯೂಸ್ ಮಾಡೋಕ್ಕೆ ಹೇಳಿ, ಎಲ್ಲಿ ಬೇಕಲ್ಲ ಇದನ್ನು ಹಾಕ್ಬಾರ್ದು. ಅದು ಇಟ್ಸ್ ವೆಲ್ ಅಂಡರ್ಸ್ಟುಡ್. ಅದು ನೋಡಿ ಸಾರ್ವಜನಿಕರ ಗಮನಕ್ಕೆ ಉದ್ಯಾನವನದ ಹುಲ್ಲು ಹಾಸಿನ ಮೇಲೆ ನಡೆದಾಡೋದು, ಕುಳಿತುಕೊಳ್ಳೋದು, ಫೋಟೋ ತೆಗೆಯೋದು, ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಡೋದು, ಅವೆಲ್ಲವನ್ನು ಕೂಡ ನಿಷೇಧಿಸಲಾಗಿದೆ. ಅದಕ್ಕೆ ಅವಕಾಶ ಇಲ್ಲ, ಅಂದರೆ ಒಳಗಡೆ ಹೋದರೆ ಎಲ್ಲ ಹಾಳು ಮಾಡ್ತಾರೆ ಅನ್ನೋದು. ಸೊ ಹಾಗಾಗಿ ಅದನ್ನು ನಾವು ಪಾಲನೆ ಮಾಡಲೇಬೇಕು. ಸೊ ಆ್ಯಂಡ್ ಉದ್ಯಾನವನದಲ್ಲಿನ ಗಿಡ ಮರಗಳನ್ನು ಮುಟ್ಟೋದಾಗಿರ್ಬೋದು ಅಥವಾ ಫೋಟೋ ತೆಗೆದುಕೊಳ್ಳೋದು, ಅವುಗಳ ಬಳಿ ನಿಂತ್ಕೊಂಡು ಫೋಟೋ ತೆಗೆಯೋದು, ಇವೆಲ್ಲವನ್ನೂ ಕೂಡ ಸ್ಟಾಪ್ ಮಾಡಿದರೆ ಅದು ಮಾಡಬಾರ್ದು ಅಂತೇಳಿ. ಯಾಕೆಂದರೆ ವಿ ಶುಡ್ ನಾಟ್ ಡಿಸ್ಟ್ರಾಕ್ಟ್ ಆ್ಯನ್ ಎನ್ವೈರನ್ಮೆಂಟ್, ವಿ ಶುಡ್ ನಾಟ್ ಡ್ಯಾಮೇಜ್ ಎನಿ ಎನ್ವೈರನ್ಮೆಂಟ್. ಇದು ಅಂತ ಅಲ್ಲ, ನಾವೆಲ್ಲೇ ಪ್ಲೇಸ್ ಯಾವುದೇ ಪ್ರವಾಸಿ ತಾಣಗಳು ಹೋದರೆ ಒಂದು ಸಣ್ಣ ಸಜೆಷನ್ ಆ್ಯಂಡ್ ಅಡ್ವೈಸ್ ಏನಂದರೆ, ದಯಮಾಡಿ ಯಾರೂ ಕೂಡ ಅಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳನ್ನು ಹಾಳು ಮಾಡೋದಾಗಲಿ, ಮುಟ್ಟೋದಾಗಲಿ, ಫ್ಲವರ್ಸ್ನ ಕ್ಲಕ್ ಮಾಡೋದಾಗಲಿ, ಯಾವುದು ಮಾಡಬಾರ್ದು, ಅದೆಲ್ಲ ನಮಗೆ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಅವರೆಲ್ಲ ನಮ್ಮ ಸರ್ಕಾರ ಮಾಡಿದ್ದಾರೆ, ಏನೋ ಒಂದು ಸಮಾಜಕ್ಕೆ ಅರ್ಪಿಸಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಮೆಲ್ಲರ ಜವಾಬ್ದಾರಿ, ಅದನ್ನು ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಬೀಂಗ್ ಎ ಸಿಟಿಸನ್ ಆಫ್ ಕರ್ನಾಟಕ ಆ್ಯಂಡ್ ಎ ಕನ್ನಡಿಗ, ಬೀಂಗ್ ಎನ್ ಇಂಡಿಯನ್, ಲೆಟ್ ಅಸ್ ಫಾಲೋ ದೀಸ್ ಆಲ್ ದೀಸ್ ರೂಲ್ಸ್ ಆಫ್ ದಿ ಯುನೋ ಟೂರಿಸ್ಟ್ ಸ್ಪಾಟ್ಸ್. ಸೊ ಇದು ತುಂಬ ನನಗೆ ಖುಷಿ ಆಯಿತು, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಎಲ್ರಿಗೂ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್.